ಅಲ್ಹಮ್ದುಲಿಲ್ಲಾ. ಹ್ರಸ್ವವಾದ ಸಮಯದಲ್ಲಿ ಅತ್ಯಂತ ಅರ್ಥಪೂರ್ಣವಾದ ಚಿಂತನಾರ್ಹವಾದ ಕೆಲವೊಂದು ಮಾತುಗಳೊಂದಿಗೆ ಈ ಸಭೆಯನ್ನು ಧನ್ಯಗೊಳಿಸಿದ ಮೊಹಮ್ಮದ್ ಶರೀಫ್ ಸಾದಿ ಅಲ್ ಅಫ್ದಲಿ ಉಸ್ತಾದ್, ಅಲ್ಲಾಹು ತಾಲ ದೀರ್ಘಾಯುಸ್ಸುಳ್ಳ, ಆಫಿಯತ್ತುಳ್ಳ, ಆರೋಗ್ಯವುಳ್ಳ ದೀರ್ಘಾಯುಸ್ಸನ್ನು ಕರುಣಿಸಲಿ. ಇನ್ನಷ್ಟು ನಸೀಹತ್ತುಗಳ ಮೂಲಕ ಈ ಸಮುದಾಯವನ್ನು ಧನ್ಯಗೊಳಿಸಲು ಅಲ್ಲಾಹು ತಾಲ ತೋಫೀಕ್ ನೀಡಲಿ. ಇನ್ಶಾಅಲ್ಲಾಹ್, ಇನ್ನು ಹಜರತ್ರವರ ದುಆ ಆಗಿದೆ, ನಾವೆಲ್ಲರೂ ಕೂಡ ನಿರೀಕ್ಷಿಸುತ್ತಿರುವುದು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅಲ್ಕಾದಿಸಾದ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ SSLC ಮುಗಿದಿರುವಂತಹ ಮಕ್ಕಳು, ಅವರು ಅಲ್ಲಾಹನ ದೀನ್ ಇಲ್ಮನ್ನು ಕಲಿಯುವುದರೊಂದಿಗೆ ಲೌಕಿಕವಾದ ವಿದ್ಯಾಭ್ಯಾಸವನ್ನು ಕೂಡ ಪಡೆಯುತ್ತಿದ್ದಾರೆ. 7 ವರ್ಷಗಳಲ್ಲಿ ಅವರು ಆಲಿಮಾಗಿ ಹೊರಬರುವಾಗ PG ಪದವಿಯೊಂದಿಗೆ ಆಧುನಿಕ ವಿದ್ಯಾಭ್ಯಾಸವನ್ನು ಕೂಡ ಪಡೆದು ಬರುತ್ತಿರುವ ಒಂದು ಸುಂದರವಾದ ನಾಳೆಗಳಾಗಿವೆ ಈ ಅಲ್ಕಾದಿಸಾದ ಮುಖ್ಯವಾದ ಉದ್ದೇಶ. ಅದರಲ್ಲೂ ಕೂಡ ಧಾರ್ಮಿಕವಾಗಿ ತೀರ ಹಿಂದುಳಿದಿರುವ ಉತ್ತರ ಕರ್ನಾಟಕದ ಅನೇಕಾರು ಪಟ್ಟಣಗಳ ಹಳ್ಳಿಗಳಿಂದ ಬಂದಿರುವ ಅನೇಕಾರು ಒಳ್ಳೆ ಪ್ರತಿಭೆಗಳಾದ ಮುತಅಲ್ಲಿಮ್ಗಳು ಅಲ್ಹಮ್ದುಲಿಲ್ಲಾ ಧಾರ್ಮಿಕವಾಗಿ ತೀರ ಹಿಂದುಳಿದಿರುವ ಹಲವಾರು ಪ್ರದೇಶಗಳ ಬಗ್ಗೆ, ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಹಲವು ಕಡೆಗಳಲ್ಲಿ ನಾವು ಧಾರಾಳವಾಗಿ ಕೇಳಿದ್ದೇವೆ. ಅಲ್ಲಿಗೊಂದು ಪರಿಹಾರವಾಗಿದೆ ಹಜರತ್ರವರ ಕನಸು. ಇಲ್ಲಿ ಎಲ್ಲವನ್ನು ಕಲಿತು ಒಳ್ಳೆ ಆಲಿಮ್ಗಳಾಗಿ ತೆರಳಿ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಹ್ಲು ಸುನ್ನತಿ ವಲ್ ಜಮಾಅತ್ಗೆ ನೇತೃತ್ವವನ್ನು ಕೊಡಬೇಕು. ಅಲ್ಲಿನ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ, ನಗರ ಪಟ್ಟಣಗಳಲ್ಲಿ ಈ ದೀನಿಗೆ ನೇತೃತ್ವವನ್ನು ಕೊಡುವ ಒಂದು ಸಮರ್ಥರಾದ ಉಲಮಾ ಪಡೆಯನ್ನು ಸೃಷ್ಟಿ ಮಾಡುವುದಾಗಿದೆ ಇದರ ಮುಂದಿರುವಂತಹ ಮುಖ್ಯವಾದ ಉದ್ದೇಶ. ಅದಕ್ಕಾಗಿ ಪ್ರತಿ ವರ್ಷವೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಿಂದ ನಿರಂತರವಾಗಿ ಹಲವಾರು ಮಕ್ಕಳು ಇಲ್ಲಿಗೆ ಹಾದು ಬರುತ್ತಿದ್ದಾರೆ. SSLC ಮುಗಿದಿರುವ ಮಕ್ಕಳನ್ನು ಮಾತ್ರ ತೆಗೆಯುವಾಗಲೇ ಪ್ರತಿ ವರ್ಷವೂ ಕೂಡ ಬರುತ್ತಿರುವುದು ಧಾರಾಳ ಮಕ್ಕಳಾಗಿದ್ದಾರೆ. ಈಗಾಗಲೇ 70ಕ್ಕಿಂತಲೂ ಮಿಕ್ಕ ಮಕ್ಕಳು ನಮ್ಮ ಅಲ್ಕಾದಿಸಾದ ದಾವಾ ಕಾಲೇಜಿನಲ್ಲಿ ಕಲಿಯುತ್ತಿದ್ದಾರೆ. ಅವರಿಗೆ ಬೇಕಾದ ವ್ಯವಸ್ಥೆಗಳು ಹಜರತ್ರವರ ನೇತೃತ್ವದಲ್ಲಿ, ಶಾಕಿರ್ ಹಾಜಿಯವರ ಆ ಒಂದು ನೇತೃತ್ವದಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಿದೆ. ಈಗ ಮಕ್ಕಳು ಜಾಸ್ತಿಯಾಗುವಾಗ ಸೌಕರ್ಯಗಳು ಜಾಸ್ತಿಯಾಗಿ ನಮಗೆ ಬೇಕು. ಅವರಿಗೆ ಕಾಲೇಜ್ ಕ್ಲಾಸುಗಳಿವೆ. ಕಾರಣ 3 ಬ್ಯಾಚ್ಗಳಾಗಿದ್ದರೂ ಕೂಡ, 3 ವರ್ಷವಾದರೂ ಕೂಡ 6 ಬ್ಯಾಚ್ಗಳಾಗಿವೆ. ಹನಫಿಗಳು, ಶಾಫಿಗಳು, ಹನಫಿಗಳಿಗೆ ಉರ್ದುವಿನಲ್ಲಿ ತೆಗೆಯುವಾಗ ಶಾಫಿಗಳಿಗೆ ಮಲಯಾಳಂನಲ್ಲಿ, ಕನ್ನಡದಲ್ಲಿ, ಈ ರೀತಿ ಹಲವು ಭಾಷೆಗಳಲ್ಲಿ ತೆಗೆಯುವ ಕಾರಣ ತುಂಬ ಕ್ಲಾಸ್ ರೂಮುಗಳು, ತುಂಬ ವ್ಯವಸ್ಥೆಗಳು ನಮಗೆ ಬೇಕಾಗಿದೆ. ಅದಕ್ಕೆ ಬೇಕಾಗಿರುವ ಕಟ್ಟಡಗಳ ಕಾಮಗಾರಿಗಳು ಶೀಘ್ರವಾಗಿ ನಡೆಯುತ್ತಾ ಇದೆ. ಇನ್ಶಾಅಲ್ಲಾ ಒಂದು 10-15 ದಿನದ ಒಳಗೆ ಒಂದು ಹೊಸ ಕಟ್ಟಡವೂ ಕೂಡ ಬರುತ್ತಾ ಇದೆ. ಆ ತರಗತಿಗಳಿಗೆ ಮಕ್ಕಳಿಗೆ ಕುರ್ಆನ್ ಕಲಿಯಲು, ಅಲ್ಲಾಹನ ದೀನ್ ಕಲಿಯುವ ಆ ಕುರ್ಆನನ್ನು ಇಡಲು, ಆ ಕಿತಾಬುಗಳನ್ನಿಡಲು, ಆ ಪುಸ್ತಕಗಳನ್ನು ಇಟ್ಟುಕೊಂಡು ಕಲಿಯಲು ಒಂದು ಬೆಂಚಿನ ಅಗತ್ಯವಿದೆ. ಹಜರತ್ರವರು ಇವತ್ತು ಹೇಳಿದರು, ಇವತ್ತು ಏಲಮೇನು ಮಾಡೋದು ಬೇಡ, ಆ ಬೆಂಚಿನ ಬಗ್ಗೆ ಅಥವಾ ಆ ಮಕ್ಕಳಿಗೆ ಕಿತಾಬಿಡಲು, ಅವರು ಸದಾ ಸಮಯ ಕುಳಿತುಕೊಂಡು ಅಲ್ಲಾಹನ ದೀನ್ ಕಲಿಯಲು ಬೇಕಾಗಿ ಯೂಸ್ ಮಾಡುವ ಆ ಕ್ಲಾಸ್ ರೂಮಿಗೆ ಬೆಂಚನ್ನು, ಡೆಸ್ಕನ್ನು ಕೊಡಲು ಯಾರಿದ್ದಾರೆಂದು ಕೇಳಿದರೆ ಒಳ್ಳೆದಿತ್ತು ಎಂದು ಹಜರತ್ರವರು ನಿರ್ದೇಶ ಕೊಟ್ಟ ಕಾರಣದಿಂದಾಗಿದೆ ನಾನಿಲ್ಲಿ ಎದ್ದು ನಿಂತಿರುವುದು. ಒಂದು ಬೆಂಚ್ ಡೆಸ್ಕ್ಗೆ 7,000 ರೂಪಾಯಿಗಳಾಗಿವೆ ತಗೊಳ್ಳುತ್ತಿರುವುದು. ಅದನ್ನು ಸ್ಪಾನ್ಸರ್ ಮಾಡುವವರು ಅಥವಾ ಅದರ ಅರ್ಧದಷ್ಟಾದರೂ ಕೊಡ್ತೇನೆಂದು ವಾಗ್ದಾನ ಮಾಡುವವರು ಯಾರಾದರೂ ಇದ್ದರೆ, ಈ ಒಳ್ಳೆ ಬರಕತ್ತಾದ ಮಜಲಿಸ್, ಜಾಸ್ತಿ ಸಮಯ ಇಲ್ಲಿ ಮೀಸಲಿಡಿಕೆ ಸಾಧ್ಯವಿಲ್ಲ. ಈಗಾಗಲೇ ಜಿಕಿರ್ ಮಜಲಿಸ್ ಮುಗಿದು ಒಳ್ಳೆಯ ನಸೀಹತ್ತುಗಳನ್ನು ಕೇಳಿ
ಹಜರತ್ ರವರ ದುಆಕ್ಕೆ ಬೇಕಾಗಿ ನಿರೀಕ್ಷಿಸುತ್ತಿರುವ ಈ ಸಂದರ್ಭದಲ್ಲಿ ಉದ್ದಕ್ಕೆ ಭಾಷಣ ಬಿಗಿಯಲು ನನ್ನ ಉದ್ದೇಶ ಬಿಟ್ಟಿಲ್ಲ. ಇನ್ಶಾ ಅಲ್ಲಾ, ಆ ಒಂದು ಒಳ್ಳೆಯ ಮಕ್ಕಳು ಕುರ್ಆನ್ ಕಲಿಯಲು, ಮಕ್ಕಳು ಅಲ್ಲಾಹನ ದೀನ ಕಲಿಯಲು, ಅದು ಕಿತಾಬ್ ಬಿಡಲಿಕ್ಕೆ ಬೇಕಾಗಿ ಒಂದು ಬೆಂಚಿನಷ್ಟು 7,000 ರೂಪಾಯಿ. ಅಲ್ಹಮ್ದುಲಿಲ್ಲಾ, ಅಲ್ಲಾಹುವೇ ಅವರಿಗೆ ಅಲ್ಹಮ್ದುಲಿಲ್ಲಾ, ಅಲ್ಲಾಹುವೇ ಅವರಿಗೆ ನೀ ಒಳ್ಳೆ ಬರಕತ್ ಕೊಡಬೇಕು ಅಲ್ಲಾಹ, ಅವರಿಗೆ ನೀ ಸಂತೋಷ ಕೊಡಬೇಕು ಅಲ್ಲಾಹ, ಅವರಿಗೂ ಅವರ ಮಕ್ಕಳಿಗೂ ಒಮ್ಮಕ್ಕಳಿಗೂ ಆರೋಗ್ಯವನ್ನು ಆಫಿಯತನ್ನು ಹಿಮ್ಮತನ್ನು ಕರುಣಿಸಬೇಕು ಅಲ್ಲಾಹ. ಅಲ್ಲಾಹುವೇ ಮಕ್ಕಳದರಲ್ಲಿ ಕುಳಿತುಕೊಂಡು ಕುರ್ಆನ್ ಓದುವಾಗ, ಹದೀಸಿನ ದೊಡ್ಡ ದೊಡ್ಡ ಕಿತಾಬುಗಳನ್ನಿಟ್ಟುಕೊಂಡು ಓದುವಾಗ, ಫಿಕ್ಹಿನ ಮಸಲೆಗಳನ್ನು ಚರ್ಚೆ ಮಾಡುವಾಗ ಅದರ ಮಿಸ್ರಿ ಸವಾಬ್ ಆ ಹಿರಿಯ ವ್ಯಕ್ತಿಗೆ ಅಲ್ಲಾಹುವೇ ನೀ ಕರುಣಿಸಬೇಕು ಅಲ್ಲಾಹ. ಮರಣದ ಸಂದರ್ಭದಲ್ಲಿ ಕಾಮಿಲಾದ ಈಮಾನ್ ನೀ ಕೊಡಬೇಕು ಅಲ್ಲಾಹ, ಕಾಮಿಲಾದ ಈಮಾನ್ ಕೊಡಬೇಕು ಅಲ್ಲಾಹ. ಒಳ್ಳೆಯ ಒಂದು ಸದಕವಾಗಿದೆ ಅದು, ಸಂಶಯವಿಲ್ಲ. ವರ್ಷಗಟ್ಟಲೆ ಮಕ್ಕಳು ಅದರಲ್ಲಿ ಕಿತಾಬ್ ಇಟ್ಟುಕೊಂಡು ಓದುತ್ತಾರೆ. ಅಲ್ಲಿ ಕಿತಾಬ್ ತೆಗೆಯುತ್ತಿರುವುದು ಬೆಳ್ಳಂ ಬೆಳಿಗ್ಗೆ ಹಜರತ್ ರವರು ದಿನಾಲು ಅಲ್ಹಮ್ದುಲಿಲ್ಲಾ. ಜಲಾಲುದ್ದೀನ್ ತಂಗ ಒಳ್ಳೆಯ ಕಾಣಲು ಒಳ್ಳೆಯ ಸುಂದರ ಎಂದು ಮಾತ್ರವಲ್ಲ, ಒಳ್ಳೆಯ ತಕ್ವ ಇರುವ, ಒಳ್ಳೆಯ ಸ್ವಭಾವ ಮಹಿಮೆ ಉಳ್ಳ ಒಬ್ಬ ಸಯ್ಯದ್ ಆಗಿದ್ದಾರೆ ಅವರು. ನನಗೆ ಚೆನ್ನಾಗಿ ಪರಿಚಯ ಇದೆ. ಖಾಲಿ ಒಂದು ಸಯ್ಯದ್ ಆಗಿ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ರಂಜಾನಿನ ದಾವಾ ಮಾಡುತ್ತಿರುವ ಸಂದರ್ಭ, ಒಂದೆರಡು ವರ್ಷ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಕುಳಿತುಕೊಂಡು ದಾವ ಮಾಡಿದವರು. ಅವರು ದಾವಕ್ಕೆ ಬಂದು ಹೋಗಿ 5-6 ವರ್ಷವಾದರೂ ಕೂಡ ಈಗಲೂ ಬಳ್ಳಾರಿಯ ಹೂವಿನಡೆಗಳಲ್ಲಿ, ಗಂಗಾವತಿಯ ಕಡೆಗಳಲ್ಲಿ ಹೋದರೆ ಸಯ್ಯದರನ್ನು ಕೇಳುವವರಿದ್ದಾರೆ. ಈಗಲೂ ಕೂಡ ವಾಟ್ಸಪ್ಪಿನ ಮೂಲಕ, ಫೋನ್ಗಳ ಮೂಲಕ ಅಲ್ಲಿ ದಾವ ಮಾಡುತ್ತಾ ಸಂಪರ್ಕದಲ್ಲಿದ್ದಾರೆ. ಆ ರೀತಿ ಒಳ್ಳೆ ದೀನೀ ಖಿದ್ಮತ್ತಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಒಂದು ಸಯ್ಯದ್ ಆಗಿದ್ದಾರೆ. ಅಲ್ಲಾಹುವೇ ದೀರ್ಘಾಯುಸ್ಸುಳ್ಳ ಆಫಿಯತನ್ನು ಕೊಡಬೇಕು, ಆಫಿಯತನ್ನು ಆರೋಗ್ಯವನ್ನು ಕೊಡಬೇಕು ಅಲ್ಲಾ, ಒಳ್ಳೆ ಆರೋಗ್ಯವನ್ನು ಹಿಮ್ಮತನ್ನು ಕೊಡಬೇಕು ಅಲ್ಲಾ, ಈ ಸಮುದಾಯಕ್ಕೆ ಸಮರ್ಥವಾದ ನೇತೃತ್ವವನ್ನು ಕೊಡುವ ಒಬ್ಬ ಒಳ್ಳೆಯ ನಾಯಕತ್ವ ಪಕ್ವತೆಯುಳ್ಳ ಆಲಿಮ್ಗಳ ಸಯ್ಯದ್ಗಳ ಸಾಲಲ್ಲಿ ನೀ ಸೇರಿಸಬೇಕು ಅಲ್ಲಾ. ಅಬ್ದುರ್ರಹ್ಮಾನ್ ಅಲ್ಹಮ್ದುಲಿಲ್ಲಾ, ನಮ್ಮ ಅಬ್ದುರ್ರಹ್ಮಾನ್ ಅಕ್ಕ ಯಾವುದೇ ವಿಷಯವಿದ್ದರೂ ಕೂಡ ನಮ್ಮ ಅಲ್ಕಾದಿ ಸಾದೊಂದಿಗೆ ದೊಡ್ಡ ಒಂದು ಸಂಪರ್ಕವಾಗಿದೆ. ನಮ್ಮ ಮಣದ್ಯಾರ್ ಸಖಾಫಿಯವರ ಸಹೋದರರಿಗಿರುವುದು, ಪ್ರತಿ ವರ್ಷವೂ ಕೂಡ ನಮ್ಮ ಮುತಾಲಿಮ್ಗಳಿಗೆ ಡ್ರೆಸ್ ಕಳಿಸುವುದು, ಅದರ ಮೂಲಕ ಸಂತೋಷ ಪಡೆಯುತ್ತಾ ಬಡವರಿಗೆ, ಇಲ್ಮ್ ಕಲಿಯುವ ಮಕ್ಕಳಿಗೆ, ಸಂಸ್ಥೆಗಳಿಗೆ ಸಹಕಾರ ಮಾಡುತ್ತಾ ಓಡಿ ನಡೆಯುತ್ತಾ ಕಷ್ಟಪಟ್ಟು ಈ ಸಂಸ್ಥೆಯೊಂದಿಗೆ ಒಳ್ಳೆಯ ಸಹಕಾರ ನೀಡುವ ಆ ಸಹೋದರರು, ಆ ಕುಟುಂಬ ಅಲ್ಲಾಹುವೇ ನೀ ಅನುಗ್ರಹಿಸಬೇಕು ಅಲ್ಲಾ. ನೀ ಒಳ್ಳೆ ಬರಕತ್ತ ಆ ಕುಟುಂಬಕ್ಕೆ ನೀ ಸುರಿಯಬೇಕು ಅಲ್ಲಾ, ಒಳ್ಳೆ ಸಂತೋಷ ಕೊಡಬೇಕು ಅಲ್ಲಾ. ಖತ್ತರ್ನಲ್ಲಿ ನಮ್ಮ ಅನೇಕ ಕಾರ್ಯಕರ್ತರಿದ್ದಾರೆ. ಖತ್ತರ್ ದಿಗ್ಬಂಧನದಲ್ಲಿ ಸಿಲುಕಿ ತುಂಬ ತೊಂದರೆ ಅನುಭವಿಸುತ್ತಿರುವ ಒಂದು ರಾಷ್ಟ್ರವಾಗಿದೆ. ನಮ್ಮೆಲ್ಲ ಕಾರ್ಯಕರ್ತರಿಗೂ ತುಂಬ ತೊಂದರೆಯಾಗಿದೆ, ಯಾರಿಗೂ ಕೆಲಸವಿಲ್ಲ. ಅಲ್ಲಾಹುವೇ ಎಲ್ಲ ನೀ ಫತಹ ಮಾಡಿಕೊಡಬೇಕು ಅಲ್ಲಾ, ಈ ಮಜಲಿಸಿನ ಬರಕತ್ತಿನಿಂದ ಒಳ್ಳೆ ಫತಹ ಮಾಡಿಕೊಡಬೇಕು ಅಲ್ಲಾ. ನಮ್ಮ ಕಾರ್ಯಕರ್ತರಿಗೆ ಅಲ್ಲಾ ಅವರ ಸಂಸ್ಥೆಗಳೊಂದಿಗೆ, ಸಂಘಟನೆಯೊಂದಿಗೆ, ಸುನ್ನಿ ಕಾರ್ಯಾಚರಣೆಗಳೊಂದಿಗೆ ಸಕ್ರಿಯವಾಗಿ ನಿಲ್ಲುವ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಒಂದು ತೊಂದರೆಯನ್ನು ಅಲ್ಲಿ ನೀವು ಉಂಟು ಮಾಡಬಾರದು ಅಲ್ಲಾ. ಎಲ್ಲವನ್ನು ಫತಹ ಮಾಡಿಕೊಡಬೇಕು ಅಲ್ಲಾ, ಎಲ್ಲ ಬಿಕ್ಕಟ್ಟನ್ನು ಇಕ್ಕಟ್ಟನ್ನು ನೀಗಿಸಿ, ಎಲ್ಲ ತೊಂದರೆಗಳನ್ನು ನೀಗಿಸಿ ಒಳ್ಳೆಯ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಮಾಡಿಕೊಡಬೇಕು ಅಲ್ಲಾ. 120 ಬೇಕು ನಮಗೆ. ಅಬ್ದುಲ್ ನಸೀರ್ ಮಾಸ್ಟರ್ ಎಡುತ್ತಿರ್ಬೋದು. ಅಬ್ದುಲ್ ನಸೀರಾ ನಸೀರ್ ಅಕ್ಕ ಅಬ್ದುಲ್ ನಸೀರ್ ಮಾಡಿ ಬಿಡ್ತಾರೆ. ಅಲ್ಹಮ್ದುಲಿಲ್ಲಾ 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 ಅಲ್ಹಮ್ದುಲಿಲ್ಲಾ. ಅಲ್ಲಾಹುವೇ ಅವರಿಗೆ ಒಳ್ಳೆ ಹಿಮ್ಮತ್ತು ಕೊಡಬೇಕು ಅಲ್ಲಾ. ಇನ್ನಷ್ಟು ಈ ನಮ್ಮ ಎಲ್ಲ ಅಹ್ಲು ಸುನ್ನತ್ ವಲ್ ಜಮಾಅತ್ನ ಕಾರ್ಯಾಚರಣೆಗೆ ನೇತೃತ್ವ ಕೊಡಲಿಕ್ಕೆ ಅವರಿಗೆ ನೀವು ತೌಫೀಕ್ ಕೊಡಬೇಕು ಅಲ್ಲಾ. ಇನ್ನಷ್ಟು ಉನ್ನತಿಗೆ ಏರಿಸಿ ಆ ನೇತೃತ್ವವನ್ನು ಕಂಡು ಸಂತೋಷ ಪಡಲಿಕ್ಕೆ ನಮಗೂ ನೀವು ತೌಫೀಕ್ ಕೊಡಬೇಕು ಅಲ್ಲಾ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ನಮ್ಮ ನಸೀರ್ ಅಕ್ಕ ನಸೀರ್ ಸಾಹಿಬ್ ರವರು ನಮಗೆ ಆ ಹೊಡೆತು ಪದವು ಭಾಗದಲ್ಲಿ ಎಲ್ಲರಿಗೂ ಪರಿಚಯ. ನಸೀರ್ ಸಾಹಿಬ್ ಅಂತ ಹೇಳಿದರೆ
ಅಲ್ಹಮ್ದುಲಿಲ್ಲಾ ಅಲ್ಲಾಹುವೇ ನೀ ಒಳ್ಳೆ ಆರೋಗ್ಯ ಕೊಡಬೇಕು ಅಲ್ಲ, ಒಳ್ಳೆ ಆಫಿಯತ್ ಕೊಡಬೇಕು ಅಲ್ಲ. ಅವರ ಅಳಿಯ ನಮ್ಮ ಜಬ್ಬಾರಾಕ ಮದೀನಾದಲ್ಲಿ ನಮ್ಮ ಈ ಅಲ್ಕಾದಿಸಕ್ಕೆ ಬೇಕಾಗಿ ತುಂಬ ಓಡಾಡುವ ವ್ಯಕ್ತಿ. ಯಾವತ್ತೂ ಕೂಡ ಅಲ್ಕಾದಿಸ. ಅಲ್ಹಮ್ದುಲಿಲ್ಲಾ ನಸೀರಾಕರವರಿಗೂ ಜಬ್ಬಾರಾಕರವರಿಗೂ ಅವರ ಕುಟುಂಬಕ್ಕೂ ನೀ ಒಳ್ಳೆ ಬರಕತ್ ಕೊಡಬೇಕು ಅಲ್ಲ, ಒಳ್ಳೆ ಸಮೃದ್ಧಿಯನ್ನು ಕೊಡಬೇಕು ಅಲ್ಲ, ಒಳ್ಳೆ ಆಫಿಯತನ್ನು ಕೊಡಬೇಕು ಅಲ್ಲ, ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅಲ್ಲ, ಒಳ್ಳೆ ಹಿಮ್ಮತ್ತು ಕೊಡಬೇಕು ಅಲ್ಲ. ಅಲ್ಲಾಹುವೇ ನಮ್ಮ ಮಕ್ಕಳು ಅದು ಇಟ್ಟು ಇಲ್ಮ ಕಲಿಯುವಾಗ ಅದರ ಮಿಸ್ಲಿ ಸವಾಬ್ ನಮ್ಮ ಈ ಸದಕಾ ಮಾಡಿದ ಎಲ್ಲರಿಗೂ ನೀ ತಲುಪಿಸಬೇಕು ಅಲ್ಲ. ಅದೊಂದು ಒಳ್ಳೆ ಬರಕತ್ತಿರುವ ಮಜ್ಲಿಸ್ ಆಗಿದೆ, ಕ್ಲಾಸ್ ಆಗಿದೆ. ಕಾರಣ ಬೆಳ್ಳಂ ಬೆಳಿಗ್ಗೆಯ ಸುಪ್ರಭಾತ ಸಮಯದಲ್ಲಿ ಹಜರತ್ ರವರು ದಿನಾಲು ಮಕ್ಕಳಿಗೆ ಕ್ಲಾಸ್ ತೆಗೆಯುತ್ತಾರೆ. ಯಾವುದು ರಿಯಾಲು ಸಾಲಿಹೀನ್ ಎಂಬ ಹಬೀಬ ರಸೂಲುಲ್ಲಾಹಿ ಸಲಲ್ಲಾಹು ಅಲೀ ವಸಲ್ಲಮ್ ಅವರ ಹದೀಸ್ ಇರುವ ಕ್ಲಾಸುಗಳು. ಅಲ್ಲಿನ ಶಾಫಿಇ ಹನಫಿ ಸೀನಿಯರ್ ಬ್ಯಾಚಿನ ಮಕ್ಕಳಿಗೆ ಹದೀಸ್ ಕ್ಲಾಸ್, ಹಜರತ್ ರವರ ಆ ಧನ್ಯ ನಾಲಿಗೆಯಿಂದ ಹೊರಬರುವಾಗ, ಆ ಧನ್ಯ ಅದರಗಳಿಂದ ಉದಿರಿ ಬೀಳುವಾಗ, ಆ ಒಳ್ಳೆಯ ಒಂದು ಮಜ್ಲಿಸಿಗಿರುವಂತಹ ಬೆಂಚ್ ಡೆಸ್ಕ್ ಆಗಿದೆ ನಿಮ್ಮೊಂದಿಗೆ ಕೇಳುತ್ತಿರುವುದು. ಇನ್ಶಾ ಅಲ್ಲಾ ಅಲ್ಲಾಹು ತಾಲ ಅದು ನೀಡಿದ ಎಲ್ಲರಿಗೂ ಒಳ್ಳೆ ಬರಕತ್ತನ್ನು ಕೊಡಲಿ. ಒಂದು 20 ಡೆಸ್ಕ್ ಆಗಿದೆ ನಮಗೆ ಬೇಕಾಗಿರೋದು ಬೆಂಚ್ ಡೆಸ್ಕ್. ಇನ್ಯಾರಾದರೂ ಇದ್ದಾರಾ? ಬೇಗ ಬೇಗ ಇನ್ಶಾ ಅಲ್ ಅದ ಅಲ್ಹಮ್ದುಲಿಲ್ಲಾ. ನೀವು ಒಳ್ಳೆ ಬರಕತ್ ಕೊಡಬೇಕು ಅಲ್ಲ, ನೀ ಅದಕ್ಕೆ ತೋಫಿಯ ಕೊಡಬೇಕು ಅಲ್ಲ, ಒಳ್ಳೆ ಸಂತೋಷವನ್ನು ನೆಮ್ಮದಿಯನ್ನು ನೀಡಬೇಕು ಅಲ್ಲ, ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅಲ್ಲ. ಅವರ ಹೆಸರು ಅವರ ಉದ್ದೇಶ ಎಲ್ಲವನ್ನು ಅರಿತಿರುವ ಅಲ್ಲಾಹ್ ನೀ ಒಳ್ಳೆ ಕಾವಲು ಕೊಡಬೇಕು ಅಲ್ಲ, ದುನಿಯಾದಲ್ಲೂ ಆಖರತ್ನಲ್ಲಿ ಒಳ್ಳೆ ಸಲಾಮತ್ ಮಾಡಬೇಕು ಅಲ್ಲ. ಅಲ್ಲಾಹುವೇ ಆ ಇಲ್ಮ ಕಲಿಯುವ ಮಕ್ಕಳಿಗೆ ಸಹಕಾರ ನೀಡುತ್ತಿರುವ, ಸಹಾಯ ಮಾಡುತ್ತಿರುವ, ಹಜರತ್ರವರ ಈ ದೊಡ್ಡ ಯೋಜನೆಯೊಂದಿಗೆ ಕೈಜೋಡಿಸುತ್ತಿರುವ ಆ ಎಲ್ಲ ನಮ್ಮ ಹಿರಿಯರಿಗೆ ನೀ ಒಳ್ಳೆ ಬರಕತ್ತನ್ನು ಸಮೃದ್ಧಿಯನ್ನು ಸುರಿಯಬೇಕು ಅಲ್ಲ. ಸೀಮಾ ಕೌಸರ್ 3,500 ಸೀಮಾ ಕೌಸರ್ ದಾವಣಗೆರೆಯಿಂದ ಅಲ್ಹಮ್ದುಲಿಲ್ಲಾ. ಅಲ್ಲಾಹು ನೀ ಒಳ್ಳೆ ಬರಕತ್ ಕೊಡಬೇಕು ಅಲ್ಲ, ಒಳ್ಳೆ ಸಮೃದ್ಧಿಯನ್ನು ಕೊಡಬೇಕು ಅಲ್ಲ, ಒಳ್ಳೆ ಆಫಿಯತ್ ಆರೋಗ್ಯವನ್ನು ಕೊಡಬೇಕು ಅಲ್ಲ, ಒಳ್ಳೆ ಹಿಮ್ಮತ್ತು ಕೊಡಬೇಕು ಅಲ್ಲ. ಹಲವು ಕಡೆಗಳಿಂದ ಬಂದವರಿದ್ದಾರೆ, ದಾವಣಗೆರೆಯಿಂದ, ಜಗಳೂರಿನಿಂದ, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದವರು, ಹಲವು ಕಡೆಯಿಂದ, ಬಳ್ಳಾರಿಯಿಂದ, ತುಂಬ ಕಡೆಗಳಿಂದ, ತುಂಬ ಜಿಲ್ಲೆಗಳಿಂದ ಪ್ರತಿ ತಿಂಗಳು ಈ ಜಗಳೂರಿನಿಂದ ದಾವಣಗೆರೆ ಜಿಲ್ಲೆಯ ಆ ಕಡೆಯಿಂದ ಪ್ರತಿ ಜಗಳೂರಿನಿಂದ ಪ್ರತಿ ತಿಂಗಳು ಇಲ್ಲಿ ವಾಹನದ ಮೂಲಕ 400 ಕಿಲೋಮೀಟರ್ ದೂರಕ್ಕೆ ಬರುವ ಎಷ್ಟು ಜನರಾಗಿದ್ದಾರೆ ಅಲ್ಹಮ್ದುಲಿಲ್ಲಾ. ಅಲ್ಲೊಂದು ಮಸೀದಿ ತಲೆ ಎತ್ತಬೇಕಾಗಿದೆ. 7ರಲ್ಲಿ 7 ಮಸೀದಿಯು ಕೂಡ ತಬಲೀಗ್ ಜಮಾತ್ ಇದ್ದು ಮಾತ್ರವಿರುವುದು. ಆದರೆ ಅಲ್ಹಮ್ದುಲಿಲ್ಲಾ ಈಗ ಅಲ್ಲಿ ನಮ್ಮ ಹಜರತ್ ರವರೆಲ್ಲ ಹೋದ ನಂತರ ಒಂದು ಒಳ್ಳೆಯ ಜಾಗ ತೆಗೆಯಲಿಕ್ಕೆ ರೆಡಿ ಮಾಡಿ ಆ ಜಾಗ ಈಗ ನಮ್ಮ ಇಹ್ಸಾನ್ ಖರೀದಿ ಮಾಡುತ್ತಾ ಇದೆ. ಒಂದು ಒಳ್ಳೆಯ ಮಸೀದಿಯಾಗಿದೆ ಅಲ್ಲಿನ ಕನಸು, ಅಲ್ಲಿನ ಯುವಕರ ಕನಸು. ಅಲ್ಲೋ ಆ ಮಸೀದಿ ಆದಷ್ಟು ಬೇಗ ಕಾಣಲಿಕ್ಕಿರುವ ತೋಫೀಕ್ ನಮಗೆ ಕೊಡಬೇಕು ಅಲ್ಲ. 1,000 ಮುಸಲ್ಮಾನರಿರುವ ಆ ಊರಿನಲ್ಲಿ ಒಂದು ಸುನ್ನಿ ಮಸ್ಜಿದ್ಗಳಿಲ್ಲ. ಒಂದು ಒಳ್ಳೆಯ ಮಸೀದಿಯ ಕಟ್ಟಡವನ್ನು ಕಂತುಂಬ ಕಾಣಲು ಆ ಊರಿನ ನಮ್ಮ ಯುವಕರಿಗೆ, ಕಾರ್ಯಕರ್ತರಿಗೆ ನೀ ತೌಫೀಕ್ ನೀಡಬೇಕು ಅಲ್ಲೋ. ಒಂದೊಂದು ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ಮೊಹಮ್ಮದ್ ಅಲಿ ಉಮರ್ ಅಬ್ಬ ಇಬ್ಬರು, ಒಂದೊಂದು ಡೆಸ್ಕ್ ಮತ್ತು ಬೆಂಚ್. ಅಲ್ಲಾಹುವೇ ನೀ ಒಳ್ಳೆ ಬರಕತ್ ಕೊಡಬೇಕು ಅಲ್ಲ, ನೀ ಬರಕತ್ ಕೊಡಬೇಕು ಅಲ್ಲ. ಅಲ್ಲಾಹುವೇ ನಿನ್ನ ದೀನ್ ಕಲಿಯಲಿಕ್ಕೆ ಬೇಕಾಗಿ ಕೊಡುತ್ತಿರುವ ಸದಕ ನೀ ಒಮ್ಮೆಯೂ ಕೂಡ ಈ ಸದಕ ನೀಡಿದವರಿಗೆ ಕಡಿಮೆ ಮಾಡಬೇಡ ಅಲ್ಲ. ಅವರಿಗೆ ಇನ್ನಷ್ಟು ಸಮೃದ್ಧಿಯನ್ನು ಕೊಡಬೇಕು ಅಲ್ಲ. ಅದರ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಕೊಡಲು ಸಾಮರ್ಥ್ಯವಿರುವ ಅಲ್ಲ ಅವರಿಗೆ ನಿನ್ನ ಖಜಾನೆಯಿಂದ ಧಾರಾಳವಾಗಿ ಸುರಿಯಬೇಕು ಅಲ್ಲ. ಒಳ್ಳೆ ಬರಕತ್ತನ್ನು, ಸಮೃದ್ಧಿಯನ್ನು ಅವರಿಗೂ ಅವರ ಕುಟುಂಬಕ್ಕೂ ಒಳ್ಳೆ ಸಲಾಮತ್ತನ್ನು ನೀ ಕರುಣಿಸಬೇಕು ಅಲ್ಲ. ಇನ್ಶಾ ಅಲ್ಲಾ. ಎಷ್ಟಾಯಿತು? ಮಂಗಳೂರಿನಿಂದ ಮತ್ತು ಬೆಳುವಾಯಿಂದ ಇಬ್ಬರು ಹೆಸರು ಹೇಳಲು ಇಚ್ಛೆ ಪಡದ ಇಬ್ಬರು. ಅಲ್ಲಾಹುವೇ ಹೆಸರು ಹೇಳಿದರು ಹೇಳದಿದ್ದರು ಎಲ್ಲವನ್ನು ಕೂಡ ಬಲ್ಲ ಅಲ್ಲಾಹ್. ನೀ ಅವರಿಗೆ ಒಳ್ಳೆ ಬರಕತ್ತು ಕೊಡಬೇಕು ಅಲ್ಲ. ಅಲ್ಲಾಹುವೇ ಅವರಿಗೆ ಕುಟುಂಬಕ್ಕೆ ಒಳ್ಳೆ ಬರಕತ್ತು ಕೊಡಬೇಕು ಅಲ್ಲ. ಅಸ್ವದಕ್ಕತ್ತು ರದ್ದುಲ್ ಬಲಾಯ, ಸ್ವದಕ ಆಪತ್ತುಗಳಿಂದ ತಡೆಯುತ್ತದೆ. ಅಲ್ಲಾಹುವೇ ಇದಕ್ಕೆ ಸ್ವದಕ ನೀಡಿದ ಯಾರೆಲ್ಲ ಎಲ್ಲೆಲ್ಲ ಇದ್ದಾರೋ ಅವರಿಗೂ, ಅವರ ಮಕ್ಕಳಿಗೂ, ಅವರ ಕುಟುಂಬಕ್ಕೂ ನೀ ಒಳ್ಳೆ ಸಲಾಮತ್ತು ಕೊಡಬೇಕು ಅಲ್ಲ. ಅಪಘಾತಗಳಿಂದ, ಅವಘಡಗಳಿಂದ,
ಅನಾರೋಗ್ಯಗಳಿಂದ ಅಲ್ಲಾಹುವೆ ಎಲ್ಲ ಆಪತ್ತುಗಳಿಂದ ನೀ ಅವರಿಗೆ ರಕ್ಷೆ ಕೊಡಬೇಕು ಅಲ್ಲಾಹ. ನಿನ್ನ ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾಗಿದೆ, ನೀ ರಕ್ಷೆ ಕೊಡಬೇಕು ಅಲ್ಲಾಹ, ಎಲ್ಲರ ಈಮಾನ್ ನೀ ಸಲಾಮತ್ತು ಮಾಡಬೇಕು ಅಲ್ಲಾಹ. ಹನ್ನೊಂದೈತೆ, ಇನ್ನು ಒಂಬತ್ತಾಗಬೇಕು, ಆದಷ್ಟು ಮಾಡುವ ಇನ್ಶಾ ಅಲ್ಲ ಒಂಬತ್ತಾಗಬೇಕು. ಕಾರಣ ನಮಗೆ 10 ದಿನದ ಒಳಗೆ ನಮಗೆ ಕ್ಲಾಸುಗಳು ರೆಡಿ, ಈಗಾಗಲೇ ಕ್ಲಾಸೆಲ್ಲ ಶುರುವಾಗಿ 2 ತಿಂಗಳಾಗಿದೆ, ಕಟ್ಟಡದ ಕೆಲಸಗಳು ಅತ್ಯಂತ ಶೀಘ್ರವಾಗಿ ನಡೆಯುತ್ತಾ ಇದೆ. ಇನ್ನೊಂದು 9 ಬೆಂಚ್ ಮತ್ತು ಡೆಸ್ಕ್ ಅಗತ್ಯವಿದೆ. ಮೊಹಮ್ಮದ್ ಅಕ್ಕ, ನಿಮ್ಮ ಸಹೋದರ ಅಲ್ಹಮ್ದುಲಿಲ್ಲಾ, ನಮ್ಮ ಮೊಹಮ್ಮದ್ ಅಕ್ಕ ಎಲ್ಲಿದ್ದಾರೆ, ಬಂದಿದ್ದಾರ? ಸ್ವಲ್ಪ ವೇದಿಕೆ ಬನ್ನಿ, ನಿಮ್ಮ ಮುಖ ಅಲ್ಲಿ ನೋಡ್ಬೇಕು, ಸ್ವಲ್ಪ ಬನ್ನಿ ಬನ್ನಿ, ಹಸರತ್ ಕಲಿತಿದ್ದಾರೆ, ಬನ್ನಿ ಮೊಹಮ್ಮದ್ ಅಕ್ಕ ಬನ್ನಿ. ಇನ್ಶಾ ಅಲ್ಲಾ ಅಲ್ಲಾ, ಕತ್ತರ್ನಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಕಳೆದ ಬಾರಿ ಅಲ್ಲಿನ ಈ ಹಿರಿಯರೆಲ್ಲ ಸೇರಿಕೊಂಡು ಮಾಡಿದರು, ದೊಡ್ಡ ಒಂದು ಆವೇಶವಾಗಿತ್ತು ಕತ್ತರ್ನಲ್ಲಿ ಆ ಕಾರ್ಯಕ್ರಮ. ಹಜರತ್ರೊಂದಿಗೆ ನಾನು ಕೂಡ ತೆರಳಿದ್ದೆ ಅಲ್ಲೋ. ಆ ತೆರಳಿದ 15 ದಿನ ಈ ಒಂದು ಟೀಮ್, ಅಲ್ಕಾದಿಸಾದ ಒಂದು ಟೀಮ್, ನಿದ್ದೆ ಬಿತ್ತು ರಾತ್ರಿ ಹಗಲೆಂದಿಲ್ಲದೆ ನಮ್ಮೊಂದಿಗಾಗಿತ್ತು, ನಮ್ಮೊಂದಿಗಾಗಿತ್ತು ಪ್ರತಿ ಕ್ಷಣವೂ ಕೂಡ. ಅವರು ಅವರ ಕುಟುಂಬಗಳಿಗೆ ಬೇಕಾಗಿ ಹೋಗುವವರು, ಆದರೆ ಅಲ್ಲೋ ಹಜರತ್ರವರ ಸಂಸ್ಥೆ ಎಂದು ಹೇಳುವಾಗ, ಅದರ ಒಂದು ಕಾರ್ಯಕ್ರಮ ಎಂದು ಹೇಳುವಾಗ ದಿನಾಲು ಅದರ ಬಗ್ಗೆ ಚರ್ಚೆ. ಈಗಲೂ ಕೂಡ ಕಾರ್ಯಕ್ರಮ ಬೇಕೆಂದಿಲ್ಲ, ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ಅಲ್ಕಾದಿಸಾದ ಬಗ್ಗೆ ಚರ್ಚೆ. ಅಲ್ಕಾದಿಸಾದ ಕತ್ತರು ಗುರುಪನ್ನೊಮ್ಮೆ ತೆಗೆದು ನೋಡುವಾಗ ಅಲ್ಲಿ ಕಾಣುವುದೇ, ಅಲ್ಲಿಂದ ಹಣ ಕಲೆಕ್ಟ್ ಮಾಡಿಯಿತಾ, ಇಲ್ಲಿಂದ ಹಣ ಕಲೆಕ್ಟ್ ಮಾಡಿಯಿತಾ, ಅಲ್ಲಿಂದ ಸಿಕ್ಕಿತಾ, ಇಲ್ಲಿಂದ ಸಿಕ್ಕಿತಾ. ಯಾಕೆ? ಅವರಿಗೊಬ್ಬರ ಮನೆಗಳಿಗೂ ಅಲ್ಲ, 1 ರೂಪಾಯಿ ಕಮಿಷನ್ ತೆಗೆಯಲ್ಲ, ಎಲ್ಲವೂ ಕೂಡ 1 ರೂಪಾಯಿಗಳು ಕೂಡ ಅಲ್ಕಾದಿಸಕ್ಕೆ ಬೇಕಾಗಿ. ಅಲ್ಲೋಹುವೆ ಎಲ್ಲವನ್ನು ಕಾಣುತ್ತಿರುವ ರಬ್ಬೇ, ಅವರು ಅವರ ಕುಟುಂಬ ಏನಾದರೂ ತಪ್ಪುಗಳು ಮಾಡಿದ್ದರೆ ನೀನು ಮಾಫ್ ಮಾಡಿ ಈ ಅಹ್ಲು ಸುನ್ನತ್ ವಲ್ ಜಮಾಅತ್ತಿನ ಕಾರ್ಯಾಚರಣೆಯೊಂದಿಗೆ ಕೈಜೋಡಿಸುವ ಅವರ ಆ ಕೆಲಸಗಳಲ್ಲಿ ಒಳ್ಳೆ ಸಮೃದ್ಧಿಯನ್ನು ಕೊಡಬೇಕು ಅಲ್ಲಾ, ಒಳ್ಳೆ ಬರಕತ್ತು ಕೊಡಬೇಕು ಅಲ್ಲಾ, ಒಳ್ಳೆ ಸಲಾಮತ್ತು ಕೊಡಬೇಕು ಅಲ್ಲಾ. ಹಲವು ರಾಷ್ಟ್ರಗಳಿಗೆ ಆ ರಾಷ್ಟ್ರದೊಂದಿಗೆ ದೊಡ್ಡ ಒಂದು ಬಿಕ್ಕಟ್ಟಾಗಿದೆ, ದೊಡ್ಡ ಕೋಪವಾಗಿದೆ. ಅಲ್ಲಾ ಎಲ್ಲವನ್ನು ಬಗೆಹರಿಸಿ ಒಂದು ಸುಂದರವಾದ ವಾತಾವರಣ ನೀನು ಕೊಡಬೇಕು ಅಲ್ಲಾ. ಇನ್ನು ಯಾರಿದ್ದಾರೆ? ಒಂದು ಅಲ್ಹಮ್ದುಲಿಲ್ಲಾ, ಅಲ್ಲಾಹು ನೀವು ಒಳ್ಳೆ ಬರಕತ್ ಕೊಡಬೇಕು ಅಲ್ಲಾ, ನೀವು ಒಳ್ಳೆ ಸಲಾಮತ್ ಮಾಡಬೇಕು ಅಲ್ಲಾ, ಒಳ್ಳೆ ಆಫಿಯತ್ ಆರೋಗ್ಯ ಕೊಡಬೇಕು ಅಲ್ಲಾ, ಅಲ್ಲಾಹು ಒಳ್ಳೆ ಆಫಿಯತ್ ಆರೋಗ್ಯ ಕೊಡಬೇಕು ಅಲ್ಲಾ. ಈ ದೊಡ್ಡ ಸದಕ ನೀ ಕಬೂಲ್ ಮಾಡಬೇಕು ಅಲ್ಲಾ, ಈ ಮಕ್ಕಳಿಗೆ ಮುತಅಲ್ಲಿಮ್ಗಳಿಗೆ ಕೊಡುತ್ತಿರುವ ಸದಕ ನೀ ಕಬೂಲ್ ಮಾಡಬೇಕು ಅಲ್ಲಾ. ಮುತಅಲ್ಲಿಮ್ಗಳಿಗೆ ಇಲ್ಮ್ ಕಲಿಯಲಿಕ್ಕೆ ಬೇಕಾಗಿ ಕೊಡುವ ಸದಕ ಅದರ ಬಗ್ಗೆ 10 ಕಿತಾಬಿನಲ್ಲಿ 10 ಕುತುಬಿನಲ್ಲಿ ಕಾಣುತ್ತಾ ಇದೆ. ಒಂದು ತುಂಡಾದ ಪೆನ್ನು ಕೊಟ್ಟರೆ, 10 ಕಿತಾಬಿನಲ್ಲಿ ಕಾಣುವಂತಹ ಹದೀಸ್ ಆಗಿದೆ, ಒಂದು ತುಂಡಾದ ಪೆನ್ನು ಕೊಟ್ಟರೆ ಇಲ್ಮ ಕಲಿಯುವ ಮಕ್ಕಳಿಗೆ, ಅವು ಬಿ ಕಿರ್ತಾಸಿನ ಒಂದು ಕಾಗದ ಕೊಟ್ಟರೆ, ಅನ್ನಮ ಬನಲ್ಲಾಹು ಕಅಬತನ್ 70 ಬಾರಿ ಕಅಬ ನಿರ್ಮಾಣ ಮಾಡಿದ ಪ್ರತಿಫಲವಾಗಿದೆ ಮುತಅಲ್ಲಿಮ್ಗಳಿಗೆ ಸಹಾಯ ಮಾಡುವುದು ಎಂದು 10 ಕಿತಾಬಿನಲ್ಲಿ 10 ಕುತುಬಿನಲ್ಲಿ ನಾವೆಲ್ಲ ಕಲಿತಿರುವ ಹದೀಸ್ ಆಗಿದೆ. ದೊಡ್ಡ ಮಹತ್ವವಾಗಿದೆ ಅದಕ್ಕೆ ಇರುವುದು. ಆ ಸದಕಕ್ಕೆ ಯಾವುದು ಕೂಡ ಬರಲ್ಲ ಇನ್ಶಾ ಅಲ್ಲಾ. ಅಲ್ಲಾಹು ಇದು ಯಾವತ್ತೂ ಕೂಡ ಸುಮ್ಮನೆ ಮಾಡಲ್ಲ, ಕಡಿಮೆ ಮಾಡಲ್ಲ. ಇನ್ಯಾರಾದ್ರೂ ಇದ್ದಾರ ಆನ್ಲೈನ್ನಲ್ಲಿ? ಹಲವು ರಾಷ್ಟ್ರಗಳಿಂದ ಹಲವರು ಇದನ್ನು, ಅಲ್ಕಾದಿಸಾ ಸಮಿತಿಯ ಹಲವರು ಇದನ್ನು ನೋಡ್ತಾ ಇದ್ದಾರೆ KSOCR ಮೂಲಕ. ಅವರಿಗೂ ಕೂಡ ಆನ್ಲೈನ್ ಮೂಲಕ ಏನು ಮಾಡ್ಬೋದು, ಸ್ಪಾನ್ಸರ್ ಮಾಡಬಹುದಾಗಿದೆ. KSOCR ನಮ್ಮ ಎಲ್ಲ ತಿಂಗಳ ಜಲಾಲಿಯ ಸಂಪ್ರೇಕ್ಷಣೆ ಮಾಡುತ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ಹಲವರು ಅವರ ಒತ್ತಾಯದ ಮೇರೆಗೆಯಾಗಿದೆ ಇದು. ಅವರು ಈ ಅಲ್ಕಾದಿಸಾದ ಜಲಾಲಿಯ ಜಿಕ್ರ್ ಮಜಲಿಸ್ ಕತ್ತರ್ನಲ್ಲಿ, UAE ಸೌದಿ ಅರೇಬಿಯಾದಲ್ಲಿ ಕುಳಿತುಕೊಂಡು ವೀಕ್ಷಿಸುತ್ತಿರುತ್ತಾರೆ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಆಗದವರು ರಾತ್ರಿ ಬಂದು ಕುಳಿತು ನೋಡುವವರಿದ್ದಾರೆ, ಹಲವರಿದ್ದಾರೆ, ಹಲವರು ದುಆ ವಸಿಯತ್ ಮಾಡುವವರಿದ್ದಾರೆ. ಇನ್ಶಾ ಅಲ್ಲಾ ಅವರಿಗೂ ಕೂಡ ಸ್ಪಾನ್ಸರ್ ಮಾಡಲಿಕ್ಕಿರುವ ಸುವರ್ಣಾವಕಾಶ ಇಲ್ಲಿದೆ. ಇನ್ನು ಬೇರೆ ಯಾರಾದ್ರೂ ಇದ್ದಾರ ಬಾಕಿ? ಇನ್ನು ಹಜರತ್ರವರ ದುಆ ಆಗಿದೆ, ನಾವು ನಿರೀಕ್ಷಿಸುತ್ತಿರುವುದು. ಎಷ್ಟೈತೆ ಈಗ? ಕಾರಣ ಹೇಳ್ಬೇಕೇ ಬೇಡವಂತ ಇನ್ನು ಕೂಡ ಇರುವವರು, ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಅದೇ ಸಾಧ್ಯವಾದಷ್ಟು ಹೇಳಿ ಇನ್ಶಾ ಅಲ್ಲ. ಕಾರಣ 7,000 ಅಂತ ಹೇಳಿದರೆ ಎಲ್ಲರಿಗೂ ಕೆಲವೊಮ್ಮೆ ಸಾಧ್ಯವಾಗಲಿಕ್ಕಿಲ್ಲ, ಸಾಧ್ಯವಾದಷ್ಟು ಹೇಳ್ಬೋದು. ಒಂದು ಸಭಿಕರ ಅವಕಾಶ ಅದ ಬಿಸ್ಮಿಲ್ಲ. 1,000 ರೂಪಾಯಿ ಒಂದು ಬೆಂಚ್ ಡೆಸ್ಕ್,
ಒಂದು ಬೆಂಚಿನ ಹೆಸರೇಲಿ ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ಅಲ್ಲಾಹುವೇ ನೀವು ಒಳ್ಳೆ ಬರ್ಕತ್ ಕೊಡಬೇಕು ಅಲ್ಲ. ಒಂದು ಬೆಂಚ್ ಡೆಸ್ಕ್ ಹಾ ಗೊತ್ತಿದೆ ಬರೆದಿದ್ದಾರೆ ಅಲ್ಲಾಹು ನೀವು ಒಳ್ಳೆ ಬರ್ ಕಮರ ಸಮದ್ ಅಬ್ದುಲ್ ಸಮದ್ ಅಲ್ಹಮ್ದುಲಿಲ್ಲಾ ಅಲ್ಲಾಹು ನೀವು ಒಳ್ಳೆ ಬರ್ಕತ್ ಕೊಡಬೇಕು ಅಲ್ಲ ಒಳ್ಳೆ ಆಫಿಯತ್ ಕೊಡಬೇಕು ಅಲ್ಲ ಅಲ್ಲೋ ಆ ಯುವಕನಿಗೆ ಒಳ್ಳೆ ಹಿಮ್ಮತ್ ಕೊಡಬೇಕು ಅಲ್ಲ ಅವರಿಗೊಬ್ಬರ ಕುಟುಂಬಕ್ಕೂ ಒಳ್ಳೆ ರಕ್ಷೆ ಕೊಡಬೇಕು ಅಲ್ಲ ಅವರಿಗೂ ಅವರ ಮಕ್ಕಳಿಗೂ ಕುಟುಂಬಕ್ಕೂ ಒಳ್ಳೆ ಬರಕತ್ತನ್ನು ಸಮೃದ್ಧಿಯನ್ನು ಕರುಣಿಸಬೇಕು ಅಲ್ಲ ಒಳ್ಳೆ ಸಲಾಮತ್ ಕೊಡಬೇಕು ಅಲ್ಲ. ಇನ್ಯಾರಿದ್ದಾರೆ ಯಾರಿಗೂ ಬೇಕಾದರೆ ಹೇಳ್ಬೋದು. ಇನ್ನು ಸಭಿಕರ ಅವಕಾಶ ಆಗಿದೆ. 5,000 2,000 3,000 ಹೇಗೆ ಬೇಕಾದರೆ ಪುಣ್ಯಕ್ಕೆ ಸಮಯ ಇಲ್ಲ. ಬ್ಯಾಂಗ್ಳೂರ್ ಅಲ್ಹಮ್ದುಲಿಲ್ಲಾ ಅಲ್ಲಾಹುವೇ ಅಲ್ಲಾಹುವೇ ನೀ ಕಬೂಲ್ ಮಾಡಬೇಕು ಅಲ್ಲ ಈ ಸದಕಗಳನ್ನೆಲ್ಲ ಕಬೂಲ್ ಮಾಡಬೇಕು ಅಲ್ಲ ಅಲ್ಲಾಹುವೇ ಇದರ ಬರಕತ್ತಿನಿಂದ ಅವರು ಮಾಡಿರುವ ಪಾಪಗಳು ನೀ ಮಾಫ್ ಮಾಡಬೇಕು ಅಲ್ಲ ಅವರಿಗಿಟ್ಟಿರುವ ಮುಸೀಬತ್ತುಗಳು ಅಲ್ಲಾಹುವೇ ಅದು ನೀನು ಇಲ್ಲದ ಮಾಡಬೇಕು ಅಲ್ಲ ರದ್ದು ಮಾಡಿಬಿಡಬೇಕು ಅಲ್ಲ ಈ ಸದಕ ನೀನು ಕಬೂಲ್ ಮಾಡಬೇಕು ಅಲ್ಲ ಈ ಸದಕ ನೀನು ಕಬೂಲ್ ಮಾಡಬೇಕು ಅಲ್ಲ ನೀ ಸಲಾಮತ್ತು ಮಾಡಬೇಕು ಅಲ್ಲ. ಇನ್ನು ಬಾಕಿ ಯಾರಾದರೂ ಇದ್ದಾರಾ? ಮುಗಿಸ್ತಾ ಇದ್ದೇವೆ, ಇನ್ನು ಸ್ವಲ್ಪ ಬೇಕಾಗಿರೋದು. ಕೊನೆ ಲಾಸ್ಟಿಗೆ ಯಾರಾದರೂ ಬಾಕಿ ಇದ್ದಾರಾ? ಎದ್ದು ನಿಲ್ಬಹುದು. ಅದಾ ಬಿಸ್ಮಿಲ್ಲಾ ಹಸನ್ ಭಾಯ್ ಅವ್ರು ನೋಕರು. ಅಲ್ಹಮ್ದುಲಿಲ್ಲಾ ಇನ್ಶಾಅಲ್ಲಾ ಬೇರೆ ಯಾರಿದ್ರೆ ಹೇಳ್ಬೋದು. ಕೊನೆಗೆ ಲಾಸ್ಟಿಗೆ ನಿಲ್ಲಿಸ್ತಾ ಇದ್ದೆ ನಾನು. ಅಶ್ವಕ್ ಅಲಿ ದಾವಣಗೆರೆ 3,500 ಅಲ್ಹಮ್ದುಲಿಲ್ಲಾ ಅಲ್ಲಾಹುವೇ ನೀ ಕಬೂಲ್ ಮಾಡಬೇಕು ಅಲ್ಲ ನೀ ಕಬೂಲ್ ಮಾಡಬೇಕು ಅಲ್ಲ ಆ ಸದಕ ನೀ ಕಬೂಲ್ ಮಾಡಬೇಕು ಅಲ್ಲ. ಆಮೀನ್ ಹೇಳಿ ಜೋರಾಗಿ. ಅದಾದರೂ ಆಗಲಿ ಅಲ್ಲಾಹುವೇ ನೀ ಕಬೂಲ್ ಮಾಡಬೇಕು ಅಲ್ಲ ನೀ ಕಬೂಲ್ ಮಾಡಬೇಕು ಅಲ್ಲ ನೀ ಸಲಾಮತ್ ಮಾಡಬೇಕು ಅಲ್ಲ ನೀ ರಕ್ಷೆ ಕೊಡಬೇಕು ಅಲ್ಲ. ಅಲ್ಲಾಹುವೇ ದೊಡ್ಡ ಶ್ರೀಮಂತರಾಗಿ ಕೊಟ್ಟದ್ದೇನು ಅಲ್ಲ, ಅಲ್ಲಾಹನ ದೀನ್ ಕಲಿಯುವ ಇಲ್ಮ್ ಕಲಿಯುವ ಮಕ್ಕಳಿಗೆ ಎಂದು ಹೇಳಿಕೊಟ್ಟವರು. ನೀನವರ ಖಜಾನೆ ಯಾವತ್ತೂ ಕೂಡ ಬರಿದಾಗಿಸಬಾರದು ಅಲ್ಲ, ನೀ ತುಂಬಬೇಕು ಅಲ್ಲ ಅವರಿಗೆ. ಇನ್ನಷ್ಟು ಈ ಸಂಸ್ಥೆ ಸಮುಚ್ಚಯಗಳೊಂದಿಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಕಾರ್ಯಚಟುವಟಿಕೆಗಳೊಂದಿಗೆ ದೀನಿ ಖಿದ್ಮತ್ತಿನಲ್ಲಿ ಅವರಿಗೆ ದೀರ್ಘಾಯಸ್ಸು ಕೊಡಬೇಕು ಅಲ್ಲ. ಬೇರೆ ಯಾರಾದರೂ ಇದ್ದಾರಾ? ಇನ್ನು ಕೊನೆಯಲ್ಲಿ ಎಷ್ಟು ಬೇಕಾದರೂ ನಿಮಗೆ ಸಾಧ್ಯವಿದ್ದಷ್ಟು, ಕಾರಣ ಎಲ್ಲರಿಗೂ ಒಂದೇ ರೀತಿ ಸಾಧ್ಯವಾಗಬೇಕೆಂದಿಲ್ಲ. ಕೊನೆಯದಾಗಿ ಯಾರಾದರೂ ಇದ್ದಾರಾ? ಇನ್ಶಾ ಅಲ್ಲ. ಇನ್ನು ಹಜರತ್ ರವರ ದುಆ ಆಗಿದೆ. ಮುಂದಿನ ಕೆತ್ತರ ಐತಿ. ಬೇರೆ ಯಾರಾದರೂ ಬಾಕಿ ಇದ್ದಾರಾ? ಆಗಸ್ಟ್ ತಿಂಗಳಾಗಿದೆ ಇದು. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ ನಾವು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 72ನೇ ವರ್ಷಾಚರಣೆ ಮಾಡುವ ತುರಾತುರಿಯಲ್ಲಿದ್ದೇವೆ. ಹಲವು ಕಡೆಗಳಲ್ಲಿ ಒಳ್ಳೆ ಒಳ್ಳೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಗಳು, ಆಜಾದಿ ಕಾರ್ಯಕ್ರಮಗಳು, ರ್ಯಾಲಿಗಳು ಎಲ್ಲ ಕಡೆಗಳಲ್ಲಿ ನಡೆಯಲಿಕ್ಕಿದೆ. ನಾವೆಲ್ಲರೂ ಕೂಡ ಆ ದಿನದಲ್ಲಿ ಸ್ವಾತಂತ್ರ್ಯಾಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕಾಗಿದೆ. ಹಲವಾರು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಕೊಂಡು ಪಡೆದ ದೇಶವಾಗಿದೆ ಈ ಭಾರತ. ಇನ್ಶಾ ಅಲ್ಲಾ ಆದ್ದರಿಂದ ನಮ್ಮ ಊರುಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಒಳ್ಳೆ ಅದ್ಧೂರಿಯಾಗಿ ಒಳ್ಳೆ ಖುಷಿ ಖುಷಿಯಿಂದ ಆಚರಿಸಬೇಕು. ಇಲ್ಲಿ ಏನೇ ನಡೆಯಲಿ, ಯಾವುದಾದರೂ ಕಡೆಗಳಲ್ಲಿ ಏನಾದರೂ ತೊಂದರೆಗಳು ಕೆಲವೊಂದು ಕಡೆ ನಡೆಯುತ್ತಿರಬಹುದು, ಆದರೆ 72 ವರ್ಷ ಕಳೆದರೂ ಕೂಡ ಇಡೀ ಜಗತ್ತಿಗೆ ಸವಾಲು ಸಿಗುತ್ತಾ ಜಗತ್ತಿನ ಅತ್ಯಂತ ದೊಡ್ಡ ಸೋವೆರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ರಾಷ್ಟ್ರವಾಗಿ ಮಿಂಚುತ್ತಿದೆ ಈ ಭಾರತ. ಆದ್ದರಿಂದ ನಮಗೆ ಅಭಿಮಾನವಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇನ್ಶಾ ಅಲ್ಲಾ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ನೀವು ಸೇರಬೇಕು. ನಮ್ಮ ಅಲ್ಕಾದಿಸಾದ ಸ್ವಾತಂತ್ರ್ಯೋತ್ಸವದ ದೊಡ್ಡ ಉತ್ತಮವಾದ ಭವ್ಯವಾದ ಕಾರ್ಯಕ್ರಮ. ಅಲ್ಲಿನ ಅಲ್ಕಾದಿಸಾದ ದಳವಾ ವಿದ್ಯಾರ್ಥಿಗಳು, ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು, ಅಲ್ಕಾದಿಸಾದ ಜಹರತುಲ್ ಕುರ್ಆನ್ನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಅಲ್ಕಾದಿಸಾ ಕ್ಯಾಂಪಸ್ಸಿನಲ್ಲಿ ಅದ್ಧೂರಿಯಾಗಿ ಇನ್ಶಾ ಅಲ್ಲಾ ನಾಡಿದ್ದು 15 August ಬೆಳಿಗ್ಗೆ 10 AM ನಡೆಯಲಿಕ್ಕಿದೆ. ಈ ಪರಿಸರದಲ್ಲಿರುವ ಎಲ್ಲರನ್ನು ಕೂಡ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಈ ಅಲ್ಕಾದಿಸಾದ ನೇತೃತ್ವದಲ್ಲೇ, ಅದರ ಸಹಕಾರದಲ್ಲೇ ಮುನ್ನಡೆಯುತ್ತಿರುವ ಉರ್ದು ಶಾಲೆಯಲ್ಲೂ ಕೂಡ ಒಳ್ಳೆ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಸಾನ್ನಿಧ್ಯ, ಪ್ರತಿಯೊಂದು ಕಡೆಗಳಲ್ಲಿ ನಿಮ್ಮ ಸಾನ್ನಿಧ್ಯ ಅಗತ್ಯವಿದೆ ಇನ್ಶಾ ಅಲ್ಲಾ.
ಈ ಸಂಸ್ಥೆಯ ದೊಡ್ಡ ದೊಡ್ಡ ಹಿರಿಯರು, ಒಳ್ಳೆ ಒಳ್ಳೆ ನಾಯಕರು, ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಇಂಟರ್ನ್ಯಾಷನಲ್ ಕೌನ್ಸಿಲ್ನ ಅಧ್ಯಕ್ಷರು, ದೊಡ್ಡ ಚಿಂತಕರು, ಅಲ್ ಅನ್ಸಾರ್ ಎಂಬ ಆ ದೊಡ್ಡ ಪತ್ರಿಕೆಯ ಸಂಪಾದಕರು, ಲೇಖಕರು ಆಗಿರುವ ಎಸ್ ಪಿ ಹಮ್ಜತ್ ಕಾಫಿ ಉಸ್ತಾದರವರು ಮಾತ್ರವಲ್ಲ, ಈ ಸಂಸ್ಥೆಯೊಂದಿಗೆ ಸದಾ ಸಮಯ ಕೈ ಜೋಡಿಸುವ ಇಸ್ಮಾಯಿಲಾಕ ಕೆ ಎಸ್ ಆರ್ ಟಿ ಸಿ, ಈ ರೀತಿ ಹಲವರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ತಮಗೆಲ್ಲರಿಗೂ ಆಹ್ವಾನವನ್ನು ನೀಡುತ್ತಿದ್ದೇವೆ. 16 ಆಯ್ತಾ? ಎಷ್ಟಾಯಿತು? ಇನ್ನು ಯಾರಾದರೂ ಬಾಕಿ ಇದ್ದಾರಾ? ಇನ್ಶಾಅಲ್ಲಾ ಮುಗಿಸ್ತಾ ಇದ್ದೇನೆ. ಇನ್ನು ಹಜರತ್ರವರ ದುಆ ಆಗಿದೆ, ನಾವು ನಿರೀಕ್ಷಿಸುತ್ತಿರುವುದು. ಅಂದರೆ ಕೋಲಿ ಬೇಡ. ಇನ್ನು ನೆಕ್ಸ್ಟ್ ಕೋಲಿನ ಅರ್ಕ ಮುತಾಲಿ ಅರ್ಥ ಕೊಡ್ಕ ಇನ್ಶಾಅಲ್ಲಾ. ಇನ್ನು ದುಆ ಆಗಿದೆ, ಇಲ್ಲಿ ನಡೆಯಲಿಕ್ಕಿರುವುದು ಹಜರತ್ರವರು ದುಆ ಮಾಡ್ತಾರೆ ಎಲ್ಲರೂ ಕೂಡ. ಅದೊಂದು ಭಕ್ತಿ ನಿರ್ಭರವಾದ ಒಂದು ಮಜಲಿಸ್ ಆಗಿದೆ. ಒಳ್ಳೆ ಮದುವೆಗಳನ್ನು ಹೇಳಿದ, ಜಿಕ್ರ್ ಹೇಳಿದ, ಸಲಾತ್ ಹೇಳಿದ ಮಜಲಿಸ್. ಇನ್ಶಾ ಅಲ್ಲಾ ಎಲ್ಲರೂ ಎರಡು ಆ ದ್ವಾನಿ ಹಜರತ್ರವರನ್ನು ದ್ವಾ ಆಗಬೇಕಾಗಿ ನಾನು ಆಹ್ವಾನಿಸುತ್ತೇನೆ.